ನಗರದ 33ನೇ ಕದರಿ ದಕ್ಷಿಣ ವಾರ್ಡಿನ ಆಳ್ವರಿ ರಸ್ತೆ ಕರವಳಿ ಲೇನ್ ರಸ್ತೆ ಜಿಎಸ್ಪಿ ಕಾಲೋನಿ ರಸ್ತೆ ಅಭಿವೃದ್ಧಿಗೆ 1,50,00,000 ರೂಪಾಯಿ ಅನುದಾನ ಒದಗಿದ್ದು ಇದರ ಭೂಮಿ ಪೂಜೆಯನ್ನು ದಕ್ಷಿಣ ಶಾಸಕರಾದ ವೇದವ್ಯಾಸ ಕಾಮತ್ ರವರ ಇತ್ತೀಚೆಗೆ ನೆರವೇರಿಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ 33ನೇ ಕದರಿ ದಕ್ಷಿಣ ವಾರ್ಡಿನ ಆಳ್ವರಿ ರಸ್ತೆ ಕರವಳಿ ಲೇನ್ ರಸ್ತೆ ಜಿಎಸ್ಬಿ ಕಾಲೋನಿ ರಸ್ತೆ ಅಭಿವೃದ್ಧಿಗೆ 1,50,00,000 ರೂಪಾಯಿ ಅನುದಾನ ಒದಗಿದ್ದು ಇದರ ಭೂಮಿ ಪೂಜೆಯನ್ನು ಮಂಗಳೂರು ನಗರದ ದಕ್ಷಿಣ ಶಾಸಕರಾದ ಡಿ ವೇದವ್ಯಾಸ ಕಾಮತ್ರವರು ನೆರವೇರಿಸಿ ಮಾತನಾಡಿದರು. ಮೂರು ರಸ್ತೆಗಳಿಗೆ 1.5 ಕೋಟಿ ರೂಪಾಯಿ ಅನುದಾನವನ್ನು ನೇರವಾಗಿ ಜೋಡಿಸಿಕೊಂಡು ಅದರಲ್ಲಿ ಈ ರಸ್ತೆಗೆ ಅನುದಾನವನ್ನು ಆದ ನಂತರ ಇದೇ ರೀತಿಯಲ್ಲಿ ಕರಾವಳಿ ಲೈನ್ ಮತ್ತು ಅಲ್ವಾರಿಸ್ ರಸ್ತೆಗೆ ಕೂಡ ಕಾಂಕ್ರೀಟೀಕರಣದ ಕಾಮಗಾರಿಗಳನ್ನು ಜೋಡಿಸಿಕೊಳ್ಳುವ ರೀತಿಯಲ್ಲಿ ಸಂಪೂರ್ಣವಾಗಿ ಕಾಮಗಾರಿಗಳನ್ನು ಮಹಾನಗರ ಪಾಲಿಕೆ ವತಿಯಿಂದ ನಡೆಸಲಿಕ್ಕಿದೆ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದಾಗ ಮಂಗಳೂರಿಗೆ ರಾಜ್ಯ ಕಾರ್ಯಕಾರಿಣಿಗೆ ಬಂದಂತ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಮುಖ್ಯಮಂತ್ರಿಗಳ ಹತ್ರ ವಿಶೇಷವಾದ ಬೇಡಿಕೆಯನ್ನ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯನ್ನ ತಾವು ಪುನರಪಿ ಕೊಡಬೇಕು ಅಂತ ಹೇಳುವ ಕಾರಣದಲ್ಲಿ ಹೇಳಿದ ತಕ್ಷಣ ಮುಖ್ಯಮಂತ್ರಿಗಳು ಅವತ್ತೇ ಆ ಕಾರ್ಯಕಾರಿಣಿ ವೇದಿಕೆಯಲ್ಲಿ 125 ಕೋಟಿ ರೂಪಾಯಿ ಮಂಗಳೂರು ಮಹಾನಗರ ಪಾಲಿಕೆಗೆ ಘೋಷಣೆಯನ್ನ ಮಾಡಿ ತದನಂತರ ಆದೇಶವನ್ನ ಮಾಡಿಕೊಟ್ಟು ತದನಂತರ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಮಂಗಳೂರು ಜನತೆಗೆ ನಾನೊಂದು ವಿಶೇಷವಾದ ನಮ್ಮ ಮಾನ್ಯ ಯಡಿಯೂರಪ್ಪರು ಇದ್ದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇರುವಂತದ್ದಲ್ಲಿ ಬೊಮ್ಮಾಯಿಯವರು ಇರುವಂತ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಮಂಗಳೂರಿಗೆ ಮಹಾನಗರಪಾಲಿಕೆಗೆ 2008 ರಿಂದ 2013 ರ ತನಕ ಸರಿಸುಮಾರು 300 ಕೋಟಿ ಕೊಟ್ಟಂತ ಒಂದು ಮುಖ್ಯಮಂತ್ರಿಗಳಿದ್ದರು, ಅದು ಮಾನ್ಯ ಯಡಿಯೂರಪ್ಪನವರು. ತದನಂತರ ಈ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ 125 ಕೋಟಿ ಕೊಟ್ಟವರು ಕೂಡ ಯಡಿಯೂರಪ್ಪನವರೇ. ತದನಂತರ ಇಡೀ ಮಂಗಳೂರಿನ ನೀರಿನ ಪೈಪ್ ಬದಲ ಮಾಡಬೇಕು, ಹಳೆಯ ಪೈಪ್ ಇದೆ ಅಂತ ಹೇಳಿ ಅದಕ್ಕೆ 789 ಕೋಟಿ ಕೊಟ್ಟವರು ಕೂಡ ಮಾನ್ಯ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು. ಹಾಗಿರುವಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಆಡಳಿತ ಅಭಿವೃದ್ಧಿ ದೃಷ್ಟಿಯಲ್ಲಿ ಬಹಳಷ್ಟು ವಿಶೇಷವಾದ ಮನ್ನಣೆಯನ್ನು ಪಡ್ಕೊಳ್ತಾ ಅಭಿವೃದ್ಧಿ ಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ನಮ್ಮ ಆಡಳಿತ ಅದು ಮಹಾನಗರ ಪಾಲಿಕೆ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು ಬಹಳ ವಿಶೇಷದ ಮಹತ್ವದ ಪಾತ್ರವನ್ನು ವಹಿಸ್ಕೊಳ್ತಾ ಇದೆ. ಹಾಗಾಗಿ ಮಂಗಳೂರಿನ ಮೇಲೆ ಪ್ರಥಮವಾಗಿ ಒಂದು ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ದೇವೆ ಅಂತೇಳಿ ಆದರೆ ಅದು MG ರಸ್ತೆ ಇರ್ಬೋದು, MG ರಸ್ತೆಯಿಂದ ನಮ್ಮ ಲಾಲ್ಬಾಗ್ ತನಕ ಕಾಂಕ್ರೀಟ್ ರಸ್ತೆ ಇರ್ಬೋದು, ಇಲ್ಲ ಶ್ರೀನಿವಾಸ್ ಥಿಯೇಟರ್ ಬಾಲಾಜಿ ಟಾಕೀಸ್ನಿಂದ ಉರ್ವ ಕೆನರಾ ಹೈಸ್ಕೂಲ್ ಮುಂಭಾಗದಲ್ಲಿ ತನಕ ಇರ್ಬೋದು. ಹೀಗೆ ಪ್ರಮುಖ ರಸ್ತೆಗಳನ್ನು ಎಲ್ಲವೂ ಮುಂಚಿನಿಂದ ನಮ್ಮ ಅವಧಿಯಲ್ಲೇ ಆದಂತೂ ಅಂತ ಹೇಳೋದನ್ನು ಸಂತೋಷದಲ್ಲಿ ಹೇಳಬೇಕು. ಹೀಗಾಗಿ ಈ ಎಲ್ಲ ಕಾಲೋನಿಗಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಈ ಅಭಿವೃದ್ಧಿ ನಮ್ಮ ಆಡಳಿತದ ಅವಧಿಯಲ್ಲೇ ಆಗಿದೆ ಅಂತ ಹೇಳೋದು ನನಗೆ ಪುನರಪಿ ಸಂತೋಷ ಆಗ್ತಾ. ಕಾರ್ಯಕ್ರಮದಲ್ಲಿ ಕದ್ರಿವಾಡಿನ ಮಹಾನಗರ ಪಾಲಿಕೆ ಸದಸ್ಯರಾದ ಮನೋಹರ್ ಶೆಟ್ಟಿ, ಮಂಡಲ ಅಧ್ಯಕ್ಷರಾದ ವಿಜಯ್ ಕುಮಾರ್ ಶೆಟ್ಟಿ, ಮಹಾನಗರ ಪಾಲಿಕೆಯ ಸದಸ್ಯರಾದ ಸುಧೀರ್ ಶೆಟ್ಟಿ ಕಣ್ಣೂರು, ಭಾಸ್ಕರ್ ಚಂದ್ರ ಶೆಟ್ಟಿ ಹಾಗೂ ಸ್ಥಳೀಯ ನಾಗರಿಕರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.